ಹಾಯ್ ಫ್ರೆಂಡ್ಸ್, ರಾಜೇಶ್ವರಿ ಕಿಚನ್ ಚಾನಲ್ಗೆ ಸ್ವಾಗತ. ಬನ್ನಿ ಫ್ರೆಂಡ್ಸ್, ಇವತ್ತು ಎರಾಯ ರೆಸಿಪಿ ಮಾಡ್ತಾ ಇದ್ದೀವಿ. ಇವತ್ತು ತಂದೂರಿ ರೊಟ್ಟಿ ಮಾಡ್ತಾ ಇದ್ದೀವಿ. ಡಾಬಾ, ಹೋಟೆಲ್, ಖಾನಾವಳಿ ಎಲ್ಲ ಥರ ಅದೇ ಥರದ ಕವರ್ ಸೇಮ್ ಇವು. ತಂದೂರಿ ರೊಟ್ಟಿ ಮಾಡ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ಒಂದು ಅರ್ಧ ಕೆ ಜಿಯಷ್ಟು ನಾನು ಮೈದಾ ಹಿಟ್ಟು ತೊಗೊಂಡಿನಿ. ನೀವು ನಿಮ್ಮ ಮನೆಯಾಗ ಎಷ್ಟು ಜನ ಇದ್ದೀರಿ ನೋಡಿ ಮೈದಾ ಹಿಟ್ಟು ತೊಗೋರಿ. ಮೈದಾ ಹಿಟ್ಟು ಅಷ್ಟೇ, ಯಾವಾಗಲೂ ಯಾವ ಹಿಟ್ಟು ಬರಬಾರ್ದು, ಬ್ಯಾಬಿಟ್ಟಿಂದ ನೋಡಿ. ನಾನು ಮೈದಾ ಹಿಟ್ಟು ತೊಗೊಂಡಿನಿ. ಸ್ವಲ್ಪ ಸೋಡಾ, ಒಂದು ಅರ್ಧ ಸ್ಪೂನ್ ಅಷ್ಟು ಸೋಡಾ ಪುಡಿ ಹಾಕೋರಿ ಅದಕ್ಕೆ ಮೈದಾ ಹಿಟ್ಟಿಗೆ. ಒಂದು ಅರ್ಧ ಸ್ಪೂನ್ ಅಷ್ಟು ಇನ್ನೊಂದು ಪ್ಯಾಕೆಟ್ ಹಾಕೊಂಡೆ ನೋಡಿರಿ. ಅರ್ಧ ಸ್ಪೂನ್ ಹಾಕೋ ಸಾಕು ರೀ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಆಮೇಲೆ ಸ್ವಲ್ಪ ಸಕ್ಕರೆ ಪುಡಿ ಮಾಡ್ಕೋ. ಸಕ್ಕರೆ ಪೌಡರ್ ಹಾಕೋರಿ ಅರ್ಧ ಸ್ಪೂನು. ಆಮೇಲೆ ಸ್ವಲ್ಪ ಗಟ್ಟಿಯಾದ ಮೊಸರು ಹಾಕೋರಿ. ಹುಳಿ ಮೊಸರು ಬೇಡ್ರಿ, ಗಟ್ಟಿ ಮೊಸರು ಇರಲಿ. ಗಟ್ಟಿ ಮೊಸರು ಹಾಕೊಂಡು ನೋಡಿರಿ. ನಾನು ಹಾಕ್ಕೊಂಡು ಒಂದು ಅರ್ಧ ಬಟ್ಟಲಷ್ಟು ಎಣ್ಣೆ ಹಾಕೋಬೇಕು ನೋಡಿರಿ. ಒಳ್ಳೆಣ್ಣೆ, ಕಾದಾರದ ಎಣ್ಣೆ ಇದೆ, ಬಿಸಿ ಎಣ್ಣೆ ಹಾಕೊಂಡು ಹೋಗ್ಬಿಡ್ರಿ. ಕಾದ ಎಣ್ಣೆ ಹಾಕೊಂಡ್ರಿ, ಆರಿದ ಎಣ್ಣೆ ಹಾಕ್ಕೊಂಡು ಅಷ್ಟು ಮಿಕ್ಸ್ ಮಾಡ್ಕೋರಿ. ಇದನ್ನು ಅಷ್ಟು ಮಿಕ್ಸಿ ಮಾಡ್ಕೋಬೇಕು. ಎಲ್ಲ ಹಿಟ್ಟು ಮೊಸರು ಎಲ್ಲ ಹಾಕಿರ್ತೀವಲ್ರಿ, ಸೋಡಾ ಪುಡಿ ಎಲ್ಲ ಎಲ್ಲ ಕಲಿಬೇಕ್ರಿ. ಅದು ಕಲ್ಪನೆಯಾಗ ಚೆಂದ ಕಲ್ಸ್ಕೊಡಿ. ನಮ್ಮ ಮತ್ತೆ ನಮ್ಮ ಮೈದಾ ಹಿಟ್ಟು ಹಾಕೊಂಡ್ಕತ್ತೀನಿ ನಾನು ಸ್ವಲ್ಪ ಅಂತ. ನಿಮ್ಮ ಮತ್ತೆ ನಾನು ಹಾಕೊಂಡು ಹಾಕೊಂಡಕ್ಕೆ ಹೋಗ್ಬಿಡ್ರಿ. ನಿಮ್ಮ ಮನೆಗೆ ಜಾ ನೋಡಿ ಹಾಕೋರಿ. ನಮ್ಮ ಸ್ವಲ್ಪ ಆದಂಗತ್ತೆ ನೀನು ಸ್ವಲ್ಪ ಹಾಕೊಂಡ್ಕತ್ತೀನಿ ಹಿಟ್ಟು ನೋಡಿರಿ. ಇದೇ ಥರ ಕಲ್ಸ್ಕೊಬೇಕ್ರಿ. ಇದಕ್ಕೆ ನೀರು ಹಾಕೋದಾಮ್ ಫ್ರೆಂಡ್ಸ್, ಇದಕ್ಕೆ ನೀರು ಹಾಕಕ್ಕೆ ಹೋಗ್ಬೇಡ್ರಿ. ನಾನು ಹಿಟ್ಟು ಹಾಕಿಲ್ಲ, ಮೈದಾ ಹಿಟ್ಟು ಹಾಕಿದ್ರೆ ಮತ್ತೆ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡ್ರಿ. ಇನ್ನೂ ಸ್ವಲ್ಪ ಬೇಕಂತ ಮೈದಾ ಹಿಟ್ಟು ಹಾಕೊಂಡ್ಕತ್ತೀನಿ. ಇದಕ್ಕೆ ನೀರು ಹಾಕಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ್. ಇದಕ್ಕೆ ಬರೀ ಹಾಲು ಹಾಕಿ ಕಲಿಸ್ಬೇಕ್ರಿ. ಹಾಲಿನಾಗೆ ಕಲಿಸ್ಬೇಕು ಇದನ್ನು. ಹಾಲು ಬಿಟ್ಟು ನೀರು ಹಾಕಕ್ಕೆ ಹೋಗ್ಬೇಡ್ರಿ. ಇವತ್ತು ಬರೀ ಹಾಲಿನಾಗೆ ಕಲಿಸ್ಬೇಕ್ರಿ ಇದನ್ನು ನೋಡಿರಿ. ನಾನು ಹಾಲು ಸ್ವಲ್ಪ ಹಾಲು ಹಾಕ್ಕೊಂಡು ಕಲಿಸ್ಬೇಕ್ರಿ. ಚಪಾತಿ ಇಟ್ಟು ಯಾವ ಥರ ಕಲಿಸ್ತೀರಿ ಅದೇ ಥರ ಕಲಿಸಿ. ಆ ಚಪಾತಿ ಇಟ್ಟು ಸ್ವಲ್ಪ ಗಟ್ಟಿ ಇರ್ತೈತೆ ರೀ. ಇದಕ್ಕೊಂದು ಸ್ವಲ್ಪ ಸ್ಮೂತ್ ಇರ್ಬೇಕ್ರಿ, ಸಾಫ್ಟಾಗಿರ್ಬೇಕ್ರಿ ಹಿಟ್ಟಿದು. ಮೆತ್ತಗಿರ್ಬೇಕ್ರಿ, ಒಂದು ಸ್ವಲ್ಪ ಮೆತ್ತಗೆ ಕಲಿಸ್ರಿ. ಇದನ್ನು ತೀರ ಗಟ್ಟಿ ಮಾಡ್ಕೊಬೇಡ್ರಿ, ತೀರಾ ಸ್ವಲ್ಪ ಮೆತ್ತಗೆ ಮಾಡ್ಕೊಂಡು ಹೋಗ್ಬೇಡ್ರಿ. ಒಂದು ಇದ್ರ ಮ್ಯಾಲೆ ಕಲ್ಸ್ಕೊಡಿ ಫ್ರೆಂಡ್ಸ್. ನೋಡಿರಿ, ಸ್ವಲ್ಪ ಹಾಲು ಹಾಕ್ಕೊಂಡು ನಾನು ಯಾವ ಥರ ಕಲ್ಸ್ಕೊತೀನಿ ಅದೇ ಥರ ಕಲ್ಸ್ಕೊರಿ ನೀವು. ನೋಡಿರಿ, ತಂದೂರಿ ರೊಟ್ಟಿ ಮಾಡಿ ತಿಂದು ನೋಡಿರಿ, ಸಖತ್ತಾಗಿ ಬಂದಿರುತ್ತೆ ಫ್ರೆಂಡ್ಸ್. ಇದು ಮಾಡಿ ತಿಂದು ನೋಡಿ ಕಮೆಂಟ್ ಮಾಡಿ ಹೇಳ್ರಿ ನನಗೆ, ಹೆಂಗೆ ಬಂದಿದ್ದು ಅಂತ. ನಿಮ್ಮನೆ ಮಾಡಿ ಕಮೆಂಟ್ ಮಾಡಿ ಹೇಳ್ರಿ ನನಗೆ ಯಾವ ಥರ ತಂದೂರಿ ರೊಟ್ಟಿ ಬಂದಿದ್ದು ಅಂತೇಳಿ. ನೋಡಿರಿ, ಇದೇ ಥರ ಹಿಟ್ಟು ಹಾಕ್ಕೊತೀನಿ. ಸ್ವಲ್ಪ ಹಾಲು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಚಂದಾಗ ಕಲ್ಸ್ಕೊಬೇಕು ಇದನ್ನು ಸ್ಮೂತ್ ಆಗ ಕೈಲೇ. ನೋಡಿರಿ, ಇದೇ ಥರ ಕಲ್ಸ್ಕೊರಿ. ನೋಡಿರಿ ಯಾವ ಥರ ನಾನು ಮಿದ್ತೀನಿ ಅದೇ ಥರ ನಾನು ಮಿದ್ಬೇಕ್ರಿ ಹಿಟ್ಟು. ಜೋಳದ ರೊಟ್ಟಿ ಗುಳಿ ಚಪಾತಿ ತಿಂದು ತಿಂದು ಬೇಸಾಗಿರ್ತದೆ ಫ್ರೆಂಡ್ಸ್. ಇದೊಂದು ತಂದೂರಿ ರೊಟ್ಟಿ ಮಾಡಿ ನಿಮ್ಮನೆ ಮಾಡಿ ನೋಡಿರಿ. ನನಗೆ ಕಮೆಂಟ್ ಮಾಡಿ ಹೇಳ್ರಿ ತಂದೂರಿ ರೊಟ್ಟಿ ಯಾವ ಥರ ಬಂದು ನಿಮ್ಗೆ. ನೋಡಿರಿ ಈ ಥರ ಅದೇ ನೋಡಿರಿ. ಸ್ವಲ್ಪ ನೀರು ಹಾಕಿ ಮಿದ್ಬೇಕ್ರಿ ಇದನ್ನು. ನೀರು ಹಾಕಿ ಹಚ್ಚಿಡ್ಬೇಕು ಒಂದೂವರೆ ಎರಡು ತಾಸಂಕ ನೆನಿಬೇಕ್ರಿ ಫ್ರೆಂಡ್ಸ್. ಇದು ಇಂಥ ಕಡೆ ಮಾಡಕ್ಕೆ ಹೋಗ್ಬೇಡ್ರಿ. ಎರಡು ಗಂಟೆ ನೆನೆದ್ಮ್ಯಾಗ ಮಾಡೋಕ್ಕೂ ಮಾಡ್ಬೇಕ್ರಿ ತಂದೂರಿ ರೊಟ್ಟಿ. ಅದ ಥರ ಮಾಡಬೇಡ್ರಿ. ನೋಡಿ 2 ಗಂಟೆ ನೆನೆಟ್ಟಿದ್ದೆ ನಾವು ನೆನೆದತ್ತಿದ್ದು. ಚಪಾತಿ ಹುಳಿ ಯಾವ ಥರ ತುಂತೀರಿ ಅದೇ ಥರ ಹುಳಿ ತೊಗೊರಿ. ಚಪಾತಿ ಹುಳಿಯನ್ನು ಸ್ವಲ್ಪ ಮೈದಾ ಹಿಟ್ಟು ಹಾಕೋರಿ. ಮೈದಾ ಹಿಟ್ಟು ಹಾಕೊಂಡು ಲಟ್ಟಿಸ್ರಿ. ಚಪಾತಿ ಹಿಟ್ಟು ದೊಡ್ಡ ಮಾಡ್ತೀರಿ, ಚಪಾತಿ ಅಷ್ಟು ದೊಡ್ಡ ಮಾಡಕ್ಕೆ ಹೋಗ್ಬೇಡ್ರಿ. ಇದನ್ನು ಸಣ್ಣದಿರ್ಬೇಕ್ರಿ, ಒಂದು ಅಂಗೈ ಅಷ್ಟು ಅಗಲ ಇರ್ಬೇಕ್ರಿ ಇದು. ನೋಡಿರಿ ಫ್ರೆಂಡ್ಸ್, ನಾನು ಮಾಡ್ತೀನಿ ನೋಡಿರಿ ಅದೇ ಥರನೇ ಮಾಡಿರಿ. ನಾನು ಯಾವ ಸೈಜ್ ಮಾಡ್ತೀನಿ ಅದೇ ಸೈಜೇ ಮಾಡಿರಿ ನೀವು. ತೀರ ದೊಡ್ಡ ಆದರೆ ಚಂದ ಬರಲ್ರಿ. ಇದು ಒಂದು ಮೇಡಿ ಮ್ಯಾ ತೊಗೊಂತೀನಿ ನೋಡಿರಿ. ನೋಡಿ ಇದೇ ಥರ ಲಟ್ಸ್ಕೋರಿ. ಎಣ್ಣೆ ಹಚ್ಚಕ್ಕೆ ಹೋಗ್ಬೇಡ ಫ್ರೆಂಡ್ಸ್, ಹಿಟ್ಟು ಹಚ್ಚಿ ಲಟ್ಸ್ಬೇಕ್ರಿ ಇದನ್ನು. ನಾನು ಕರಿ ಎಳ್ಳು ತೊಗೋರಿ, ಬಿಳಿ ಎಳ್ಳು ತೊಗೋರಿ. ನಾನು ಕರಿ ಎಳ್ಳು ತೊಗೊಂಡೀನಿ, ಬಿಳಿ ಹಚ್ಚಿದ್ರೆ ನಡೀತ್ರಿ. ಕರಿ ಎಳ್ಳು ಮ್ಯಾಗ ಹಾಕಿ ಚಪಾತಿ ಮನೇಲೆ ಲಟ್ಟಿಸ್ಬೇಕ್ರಿ ಇದನ್ನು. ಸ್ವಲ್ಪ ಕೊತ್ತಂಬರಿ ಸಣ್ಣ ಕಟ್ ಮಾಡಿ ಅದು ಕೊತ್ತಂಬರಿ ಎಳ್ಳು ಎರಡು ಕೂಡ ಹಾಕ್ಕೊಂಡು ಲಟ್ಟಿಸ್ಬೇಕ್ರಿ ಅದ್ರ ಮ್ಯಾಗ ಅಂಟ್ಕೊಂಡಿರ್ತೀವಿ ಅದು. ಆಮೇಲೆ ನೋಡಿ ಇದೇ ಥರ ಎಳ್ಳು ಹಾಕೋತಿ ನೋಡಿರಿ. ಎಳ್ಳು ಹಾಕ್ಕೊಂಡು ಅದ್ರ ಮ್ಯಾಗ ಲಟ್ಟಿಸ್ಕೊಬೇಕ್ರಿ ಅದನ್ನು. ಅಂದ್ರೆ ಅಂಟ್ಕೊತಾರೆ ಎಳ್ಳು ಮ್ಯಾಗಿಂದ ಎಳ್ಳು ಚುರ್ತಿಡ್ ಬಿಟ್ಟು ಬಿಡಿಕಿನ ಭಾಗ ಏನಿರುತ್ತೆ ಅದಕ್ಕೆ ನೀರು ಹಚ್ಚಿ ಹಿಂಗೆ ಸವರ್ಬೇಕ್ರಿ. ಸವರ ಮ್ಯಾಗ ದೋಸೆ ಹಂಚಿದ ಮ್ಯಾಗ ಹಂಚಿಕಾಯಿ ಕಿಟ್ಟಿರ್ತಾರೆ. ಅದು ಹಂಚಿನ ಹಾಕೋಕೆ ನೋಡಿ ಈ ಥರ ನೀರು ಹಚ್ಬೇಕು ಅದಕ್ಕೆ. ನೀರು ಹಚ್ಚಿ ತೋರಿಸಿದ್ರೆ ನಾವು ಇದಾಗ ಬಿಸಿಗೈತದ. ನೀರು ಹಚ್ಚಿ ಹಾಕ್ಬೇಕ್ರಿ ಅಂದ್ರೆ ಚಂದಾಗ ಬೇಯ್ತದ್ರಿ. ಎರಡು ಕಡೆ ಬೇಯ್ಸಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್. ಒಂದೇ ಕಡೆನೇ ಬೇಯಿಸ್ಬೇಕ್ರಿ ಇದು. ಒಂದೇ ಕಡೆ ಹಂಚಿ ಮ್ಯಾಗ ಬೇಯಿಸಿಂದ ಸ್ವಲ್ಪ ಬೇಯಿಸ್ಕೊ, ಸ್ವಲ್ಪ ಗುಳ್ಳು ಬರ್ತ ನೋಡಿರಿ ಅಬ್ಬೆನ ಮ್ಯಾಗ. ಆಮೇಲೆ ಗ್ಯಾಸಿನ ಒಲೆ ಮ್ಯಾಗ ಸ್ಟ್ಯಾಂಡ್ ಇರುತ್ತೆ ನೋಡಿರಿ. ಕೇಕ್ ಹಾಕಕ್ಕೆ ಮಾಡ್ತು ನೋಡಿರ್ತಾ ಸ್ಟ್ಯಾಂಡ್ ಇರುತ್ತೆ ನೋಡಿರಿ. ಅದಕ್ಕೆ ಗ್ಯಾಸಿನ ಮ್ಯಾಗ ಸ್ಟ್ಯಾಂಡ್ ಇಟ್ಟು ಒಂದೇ ಕಡೆ ಬೇಯಿಸ್ಕೊರಿ. ಹಂಚಿ ಮ್ಯಾಗ ಒಂದು ಕಡೆ ಬೇಯ್ಬೇಕ್ರಿ, ಒಲೆ ಮ್ಯಾಗ ಒಂದು ಕಡೆ ಬೇಯ್ಬೇಕ್ರಿ. ನೋಡಿರಿ ಫ್ರೆಂಡ್ಸ್, ತಂದೂರಿ ರೊಟ್ಟಿ ಯಾವ ಥರ ಬೇಯ್ಕತಿ. ಈ ಗ್ಯಾಸಿನ ಮ್ಯಾಗ ಎರಡು ಕಡೆ ಬೇಯಿಸ್ಕೊಂಡು ನಡೀತೈತೆ ರೀ. ಹಂಚಿನ ಮ್ಯಾಗ ಒಂದೇ ಕಡೆ ಬೇಯಿಸ್ಬೇಕ್ರಿ ಅದನ್ನು. ನೋಡಿ ತಂದೂರಿ ರೊಟ್ಟಿ ಯಾವ ಥರ ಬರತ್ತೆ ನೋಡಿರಿ ಫ್ರೆಂಡ್ಸ್. ನೋಡಿರಿ ತಂದೂರಿ ರೊಟ್ಟಿ ಕಲರ್ ಸಕ್ಕತ್ ಬಂದೈತಿ. ಈಗ ಒಲೆ ಮ್ಯಾಗ ಎರಡು ಕಡೆ ಬೇಯಿಸ್ಕೊರಿ, ಹಂಚಿನ ಮ್ಯಾಗ ಒಂದೇ ಕಡೆ ಬೇಯಿಸ್ಕೊಂಡು ಫ್ರೆಂಡ್ಸ್ ನೆನಪಿಟ್ಕೊರಿ ಅದನ್ನು. ನೋಡಿ ತಂದೂರಿ ರೊಟ್ಟಿ ರೆಡಿ ಆಯ್ತು ನೋಡಿರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಿಂಗೆ ಸಪೋರ್ಟ್ ಮಾಡ್ತಾರೆ ರೀ ಫ್ರೆಂಡ್ಸ್. ಬಾಯ್.